ಚಾರ್ಟ್ಸ್ ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು, ನಾಳೆ ಬಜೆಟ್ ಡೇ, ಇಂಪಾರ್ಟೆಂಟ್ ಡೇ, ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಇವತ್ತು ಒಂದು ಕ್ವಶನ್ ಬಂತು. ಎಸ್ ಬಿ ಐನಲ್ಲಿ ಇವತ್ತು ಒಂದು ದೊಡ್ಡದಾದಂಥ ಒಂದು ಪುಲ್ ಬ್ಯಾಕ್ ಬಂದಿದೆ. ಆ ಕಾರಣದಿಂದಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಮಿಕ್ಸ್ ಸೆಂಟಿಮೆಂಟ್ ಇತ್ತು. ಎಚ್ ಡಿ ಎಫ್ ಸಿ ಬೆಳಗ್ಗೆ ಪಾಸಿಟಿವ್ ಆಗಿತ್ತು, ಐ ಸಿ ಐ ಸಿ ಬ್ಯಾಂಕ್, ಕೋಟಕ್ ಬ್ಯಾಂಕ್ ಇದೆಲ್ಲ ನೆಗೆಟಿವ್ ಸೆಂಟಿಮೆಂಟ್ ತೋರಿಸ್ತಾ ಇತ್ತು. ಆದರೆ ಸೆಕೆಂಡ್ ಹಾಫ್ ಆಗೋಷ್ಟೊತ್ತಿಗೆ ಪರಿಸ್ಥಿತಿನೇ ಬದಲಾಯಿತು. ಎಚ್ ಡಿ ಎಫ್ ಸಿ ವೀಕ್ ಆಗ್ತಾ ಹೋಯಿತು, ಐ ಸಿ ಐ ಸಿ ಮತ್ತು ಕೋಟಕ್ ಆಕ್ಸಿಸ್ ಈ ಬ್ಯಾಂಕ್ಗಳೆಲ್ಲ ಸ್ಟ್ರಾಂಗ್ ಆಗ್ತಾ ಹೋಯಿತು. ಎಸ್ ಬಿ ಐ ಥ್ರೂ ಔಟ್ ದ ಡೇ ನಿಮಗೆ ಪಾಸಿಟಿವ್ ಆಗಿತ್ತು. ಈ ಕಾರಣದಿಂದಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ತುಂಬ ಸ್ಮಾಲ್ ಮೂಮೆಂಟ್ ಆಗ್ತಾ ಇತ್ತು. ನನಗೆ ಇವತ್ತು ಲಾಸ್ ಕೂಡ ಆಯಿತು. ಈ ತಿಂಗಳಲ್ಲಿ ಎರಡನೇದೋ ಮೂರನೇದೋ ಲಾಸ್ ನಂದಿದ್ದು, ಇವತ್ತು ಲಾಸ್ ಆಯಿತು ನನಗೆ ಬ್ಯಾಂಕ್ ನಿಫ್ಟಿನಲ್ಲಿ. ಏನೇನಾಯಿತು ಎಲ್ಲ ನೋಡ್ತಾ ಹೋಗೋಣ. ಬೇರೆ ಸೆಕ್ಟರಲ್ಲಿ ನಿಮಗೆ ಆಟೋ ಸೆಕ್ಟರಲ್ಲಿ ಒಳ್ಳೆ ಪುಷ್ ಬಂದಿದೆ, ಜೊತೆಗೆ ಟೈಟನ್ನಲ್ಲೂ ಕೂಡ ನಿಮಗೆ ಪಾಸಿಟಿವ್ ಮೂಮೆಂಟ್ ಬಂದಿದೆ. ರಿಲಯನ್ಸ್ ತುಂಬ ಫ್ಲ್ಯಾಟ್ ಆಗಿತ್ತು, ಐ ಟಿ ಸೆಕ್ಟರಲ್ಲಿ ಕರೆಕ್ಷನ್ ಬಂದಿದೆ. ನಾಳೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ನಿಫ್ಟಿನಲ್ಲಿ ಇವತ್ತು ಒನ್ ಡೇ ಚಾರ್ಟ್ ನೋಡೋದಾದರೆ ನಮಗೆ ಇಮಿಡಿಯೇಟ್ ಆಗಿ ಇಲ್ಲಿಂದ ಬೆಳಗ್ಗೆ ಒಂದು ಮಾರಾಬುಜು ಕ್ಯಾಂಡಲ್ ಬಂತಲ್ವ, ಈ ರೀತಿ ಬಂದಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ನಾನು ಒಂದು ರಿಸ್ಕ್ನ ತೊಗೊತೀನಿ. ಯಾಕೆ ಅಂತಂದರೆ ನನಗೆ ಇಲ್ಲಿ ಮಾರಾಬುಜು ಕ್ಯಾಂಡಲಲ್ಲಿ ಸ್ಟಾರ್ಟಿಂಗಿಂದ ವಿಕ್ಕೇ ಇಲ್ಲದೆ ಇಂಥ ದೊಡ್ಡ ರಿಜೆಕ್ಷನ್ ಬಂದಾಗ ಇದು ಒಂದು ಸಪೋರ್ಟ್ ಆಗಿರುತ್ತೆ, ಇದು ಒಂದು ರೆಸಿಸ್ಟೆನ್ಸ್ ಆಗಿರುತ್ತೆ. ಆದರೆ ಈ ಬಾರಲ್ಲಿ ಸೆಕೆಂಡ್ ರನ್ನಿಂಗ್ ಬಾರಲ್ಲಿ ಅದನ್ನು ಬಿಟ್ಟು ಕೆಳಗಡೆ ಬಂದಂಥದಾಗ ನಾನು ಇಲ್ಲಿ ಸೆಕೆಂಡ್ ಬಾರಲ್ಲೇ ನಾನು ಇಲ್ಲಿ ಎಂಟ್ರಿ ತೊಗೊಂಡೆ ನಿಫ್ಟಿನಲ್ಲಿ. ನನ್ನ ಟಾರ್ಗೆಟ್ ಕೂಡ ಸಣ್ಣದಾಗಿತ್ತು, ಯಾಕೆಂದರೆ ಇಲ್ಲಿ ಒಂದು ಪ್ರೈಜೆಕ್ಷನ್ ಝೋನ್ ಕಾಣಿಸ್ತಾ ಇದೆ ನಿಮ್ಮದು, ಅಲ್ಲಿ ತನಕನೇ ನನ್ನ ಟಾರ್ಗೆಟ್ ಆಗಿತ್ತು. ಸೊ ನಾನು ಈ ಝೋನ್ ಬರೋಷ್ಟೊತ್ತಿಗೆ ನಾನು ಇಲ್ಲಿ ಎಕ್ಸಿಟ್ ಕೂಡ ಆದೆ. ನಿಫ್ಟಿನಲ್ಲಿ ನಾನು ಫಸ್ಟ್ ರೈಡಲ್ಲಿ ಪಾಸಿಟಿವ್ ಆಗೇ ಇದ್ದೆ. ಅದಾದಮೇಲೆ ನಿಫ್ಟಿ ನೋಡಿ ಇಲ್ಲಿ ಒಂದು ಪ್ರೈಜೆಕ್ಷನ್ ಮಾಡ್ತಾ ಹೋಯಿತು. ಇನ್ನೊಂದು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವ್ದು ಸರಿ ಮಾಡಿದ್ದು ಯಾವ್ದು ತಪ್ಪು ಮಾಡಿದ್ದು ಎರಡೂ ಹೇಳ್ತೀನಿ. ಹಿಂದೆ ನಾನು ಎಡವಿದ್ದು ಎಲ್ಲಿ ಅಂತ ಒಂದು ಮಾಡಿದ್ದೆ, ಯಾವತ್ತು ನಿಮಗೊಂದು ಹೇಳಿದ್ದೆ ನನ್ನ ಮಿಸ್ಟೇಕ್ ಏನು ಅಂತ. ನಾನು ತುಂಬ ಡೀಪ್ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ, ಅದರಿಂದ ನನಗೆ ಲಾಸ್ ಆಯಿತು ಅಂತ. ಇವತ್ತು ಕೂಡ ಅದೇ ತಪ್ಪಿಂದ ಇವತ್ತು ನನಗೆ ಲಾಸ್ ಆಗಿದೆ. ನನ್ನ ಸ್ಟಾಪ್ ಲಾಸ್ ಡೀಪ್ ಆಗಿತ್ತು, ನಾನು ಇನ್ನೂ ಮುಂಚೆನೇ ಎಕ್ಸಿಟ್ ಮಾಡ್ಕೊಂಡಿದ್ದರೆ, ಲಾಸ್ನ ಬುಕ್ ಮಾಡ್ಕೊಂಡಿದ್ದರೆ ಇವತ್ತು ನನ್ನ ಲಾಸ್ನ ನಾನು ಕಮ್ಮಿ ಮಾಡ್ಕೋಬೋದಾಗಿತ್ತು, ಅಥವಾ ಲಾಸೇ ಆಗದಲ್ಲೇ ಇರೋಂಥ ಸ್ಥಿತಿಯನ್ನು ಮಾಡ್ಕೋಬೋದಾಗಿತ್ತು. ನೋಡಿ, ಯಾಕೆ ಇದನ್ನು ಹೇಳ್ತಾ ಇರ್ತೀನಿ ಅಂತಂದರೆ, ನಾವು ಈ ರೀತಿ ತಪ್ಪುಗಳನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸಲ ಮಾಡ್ತಾನೆ ಇರ್ತೀವಿ. ಆದರೆ ನೀವು ಪ್ರತಿ ಸಲ ತಪ್ಪಾದಾಗಲೂ ನಿಮಗೆ ಯಾಕೆ ನಾನು ಜರ್ನಲ್ ಮಾಡ್ತೀನಿ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ, ಆವಾಗ ನಿಮಗೆ ಎಲ್ಲಿ ತಪ್ಪು ಮಾಡಿದ್ದು ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಆ ರೀತಿ ಮೂಮೆಂಟ್ ಬಂದಾಗ ನಿಮಗೆ ನೆನಪಿರುತ್ತೆ. ಇವತ್ತು ನೋಡಿ, ನಾನು ಇವಾಗ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಮೂರು ವಾರದ ಹಿಂದೆ ಇದೇ ತಪ್ಪು ಮಾಡಿದ್ದೆ ಅಂತ ನನಗೆ ನೆನಪಿದೆ. ಸೊ ಈ ರೀತಿಯಾದಾಗ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಎರಡು ಮೂರು ಸಲ ಅದು ತಪ್ಪಾಗಿದೆ ಅಂತಂದರೆ ನೀವು ಅಲ್ಲಿ ಅಂತಹ ಡಿಸಿಷನ್ನ ತೊಗೊಳಕ್ಕೆ ಹೋಗೋದಿಲ್ಲ. ನೀವು ಅರ್ಲಿಯಾಗಿ ನೀವು ಎಕ್ಸಿಟ್ ಮಾಡ್ತೀರಾ, ಸ್ಟಾಪ್ ಲಾಸ್ ಏನಿದೆಯೋ ಅದನ್ನು ಬುಕ್ ಮಾಡ್ಕೊತಾ ಹೋಗ್ತೀರಾ. ಇವತ್ತು ಏನಾಯಿತು ಅಂತಂದರೆ, ಇವತ್ತು ನಿಫ್ಟಿನಲ್ಲಿ ಈ ಟ್ರೇಡ್ ಪಾಸಿಟಿವ್ ಆಗಿ ಬಂತು. ಅದಾದಮೇಲೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಬೆಳಗ್ಗೆಯಿಂದನೂ ನಿಮಗೆ ಒಂದು ಒಳ್ಳೆ ಪುಷ್ ಇರಲಿಲ್ಲ, ಒಂದು ಕನ್ಫ್ಯೂಷನ್ ಇತ್ತು. ಒಂದೊಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಒಂದೊಂದು ಥರ ಆಗ್ತಾಯಿತ್ತು ಒಂದೊಂದು ಸ್ಟಾಕ್ಗಳು. ಹಾಗಾಗಿ ನಾನೇನು ಮಾಡ್ಕೊಂಡೆ ನೋಡಿ, ಇಲ್ಲಿ ಎರಡು ಡಿಸಿಷನ್ ಮಾಡ್ತಾರೆ ಕೆಲವರು. ನಮಗೆ ನನ್ನ ಅಸಂಪ್ಷನ್ ಏನಿದೆ, ಬ್ಯಾಂಕ್ ನಿಫ್ಟಿನಲ್ಲೂ ಕೆಳಗಡೆ ಬರಬೇಕು ಇವತ್ತು ಅಂತ ನನ್ನ ಅಸಂಪ್ಷನ್ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ ಬಂದರೆ, ನಿಮ್ಗೆ ಆಲ್ರೆಡಿ ನಾನು ಬಿಗ್ ನಿಫ್ಟಿ ಬ್ಯಾಂಕ್ ನಿಫ್ಟಿದು ರಿಲೇಷನ್ಶಿಪ್ ವೀಡಿಯೋ ಮಾಡಿದ್ದೀನಿ, ಆಗ ನಿಫ್ಟಿ ಕೂಡ ನಮಗೆ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತಲ್ವ. ಅದರ ಮೊಮೆಂಟಮ್ ಕೊಟ್ಟರೆ ನಿಫ್ಟಿನಲ್ಲೂ ಕೆಳಗಡೆ ಬರುತ್ತೆ, ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಒಂದು 30% ಕಾಂಟ್ರಿಬ್ಯೂಟ್ ಮಾಡುತ್ತೆ ನಮ್ಮ ಓವರಾಲ್ ನಿಫ್ಟಿಗೆ. ಬಟ್ ನನ್ನ ಅಸಂಪ್ಷನ್ ಅದು, ಅಲ್ಲಿ ಚಾರ್ಟಲ್ಲಿ ಆ ರೀತಿ ಪ್ಯಾಟರ್ನ್ ಆಗ್ತಾ ಇದೆಯಾ, ಆ ರೀತಿ ಆಗ್ತಾ ಇಲ್ಲ. ಬಟ್ ನಿಫ್ಟಿನಲ್ಲಿ ಆದರೂ ಕೂಡ ಒಂದು ಕೆಳಗಡೆ ಫಾಲ್ ಬರ್ತಾ ಇದೆ, ಯಾಕೆಂದರೆ ಬೇರೆ ಸೆಕ್ಟರ್ಗಳಿಂದ ನಮಗೆ ಒಂದು ರೀತಿಯಾದಂಥ ಫಾಲ್ ಬಂದಿರ್ಬೋದು. ಬಟ್ ನಾನು ಆ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿದ್ದೀನಿ, ಆ ರೀತಿ ಕಂಟಿನ್ಯೂಸ್ ಆಗಿ ಫಾಲ್ ಬಂದಿದೆ. ಇಲ್ಲಿ ನೋಡಿ, ಡೋಜಿಗಳನ್ನು ಮಾಡಿಕೊಂಡು ನಿಧಾನಕ್ಕೆ ಬರ್ತಾ ಇದೆ. ಸೊ ಇಂಥ ಟೈಮಲ್ಲಿ ನನ್ನ ಅಸಂಪ್ಷನ್ಗಳು ಬ್ಯಾಂಕ್ ನಿಫ್ಟಿನಲ್ಲಿದೆ, ಆದರೆ ಅದು ನಿಜ ಆಗ್ತಾ ಇಲ್ಲ ಅಲ್ವಾ. ಹಾಗಾಗಿ ನಿಫ್ಟಿನಲ್ಲಿ ಏನು ಕೊಡ್ತಾ ಇದೆಯೋ ಅದು ನಾನು ರೆಸ್ಪೆಕ್ಟ್ ಮಾಡಿಬಿಟ್ಟು ನನ್ನ ಲೆವೆಲ್ಗಳು ಬಂದಾಗ ನಾನು ನಿಫ್ಟಿನಲ್ಲಿ ಎಕ್ಸಿಟ್ ಮಾಡಬೇಕು. ಈ ಕೆಲಸ ನಾನು ಸರಿಯಾಗಿ ಮಾಡಿದೆ. ಆದರೆ ತಪ್ಪು ಮಾಡಿದ್ದೆಲ್ಲಿ ಅಂತಂದರೆ, ಬ್ಯಾಂಕ್ ನಿಫ್ಟಿ ಟ್ರೇಡನ್ನು ಇನ್ನೂ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದು. ಬ್ಯಾಂಕ್ ನಿಫ್ಟಿನಲ್ಲಿ ನನಗೆ ನನ್ನ ಅಸಂಪ್ಷನ್ ಸರಿಯಾಗಿ ಹೋಗ್ತಾ ಇಲ್ಲ ಅಂತಂದಾಗ ನಾವು ಎಕ್ಸಿಟ್ ಮಾಡಬೇಕಾಗಿತ್ತು. ಆದರೆ ನಾನು ಆ ಕೆಲಸನ ಮಾಡಲಿಲ್ಲ. ಇಲ್ಲಿ ನೀವು ನೋಡೋದಾದರೆ ಇವತ್ತು ಕ್ಲಿಯರಾಗಿ ಇಲ್ಲೂ ನಿಮಗೆ ಒಂದು ಟ್ರೆಂಡ್ ಲೈನ್ ಇತ್ತು. ನಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದರೆ, ನಿಮಗೆ ಇಲ್ಲಿ ಹೇಳಿದ್ದೆ ನಾನು, ಇಲ್ಲಿ ರಿಜೆಕ್ಷನ್ ಬಂದಿದೆ, ಇಲ್ಲಿ ರೀಟೆಸ್ಟಿಂಗ್ ಆಗ್ತಾ ಇದೆ ಈ ಝೋನ್ನ. ಈ ಝೋನ್ನ ರೀಟೆಸ್ಟಿಂಗ್ ಆದ್ಬಿಟ್ಟು ಮತ್ತೆ ಒಂದು ಫಾಲ್ ಆದರೆ ನಮಗೆ 4200 ನಾವು ಕ್ರಾಸ್ ಆಗೋ ಸಾಧ್ಯತೆ ಇದೆ. ಆದರೆ ಅದಕ್ಕೆ ಎಚ್ ಡಿ ಎಫ್ ಸಿ ಬ್ಯಾಂಕು ಮತ್ತು ಎಸ್ ಬಿ ಐಯಿಂದ ಕೋಆಪ್ರೇಷನ್ ಬರಬೇಕು ಅಂತ ನಿಮಗೆ ಅಪ್ಡೇಟ್ ಕೂಡ ಮಾಡಿದ್ದೆ ನಾನು. ಆ ರೀತಿ ಬಂತು ಕೂಡ 40,200, ಬಟ್ ನನ್ನ ಸ್ಟ್ರೈಕ್ ಹಿಟ್ ಆಗಲಿಲ್ಲ. ಜಸ್ಟ್ ಒಂದು 10-20 ಪಾಯಿಂಟಲ್ಲಿ ನನ್ನ ಸ್ಟ್ರೈಕ್ ಮಿಸ್ ಆಯಿತು. ಇದು ವಾಪಸ್ ಹೋದಾಗ ನಿಮಗೆ ಬುಕ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ, ಯಾಕೆಂದರೆ ಇಮಿಡಿಯೇಟಾಗಿ ಇಲ್ಲಿ ಹ್ಯಾಮರ್ ಮಾಡಿಬಿಟ್ಟು ಮೇಲಕ್ಕೋಯಿತು. ನೋಡಿ, ಹ್ಯಾಮರಿಗೆ ನಾನು ಹೇಳ್ತಾನೆ ಇರ್ತೀನಿ, ಹ್ಯಾಮರ್ ಬಂದಾಗ ನೀವು ಎಂಥದ್ದೇ ಒಂದು ಸಣ್ಣ ಡೌನ್ಫಾಲ್ ಆದಾಗ ಹ್ಯಾಮರ್ ಬಂದರೂ ನೀವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು. ನಾನು ಇವತ್ತು ನಾನು ರೆಸ್ಪೆಕ್ಟ್ ಮಾಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹ್ಯಾಮರ್ ನಾನು ರೆಸ್ಪೆಕ್ಟ್ ಮಾಡಿದಿದ್ರೆ ಇಷ್ಟು ಮೂವ್ ಹೋಗೋ ತನಕ ನಾನು ಅವಾಯ್ಡ್ ಮಾಡ್ಬೋದಾಗಿತ್ತು. ಸೆಕೆಂಡ್ ಅಥವಾ ಥರ್ಡ್ ಕ್ಯಾಂಡ್ಲಲ್ಲೇ ನಾನು ಯಾವಾಗ ಈ ಲೋನ್ ಬ್ರೇಕ್ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಒಂದು ಮೊಮೆಂಟಮ್ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಆ ರೀತಿ ಆಗಲಿಲ್ಲ, ಇಲ್ಲಿ ವಾಪಸ್ ಮತ್ತೆ ಮೇಲಕ್ಕೆ ಹೋಯಿತು, ನಾವು ಲಾಸ್ನ ಬುಕ್ ಮಾಡ್ಕೋಬೇಕಾಯಿತು. ಇನ್ನೊಂದು ಟ್ರೇಡ್ ನಂದು ಇಲ್ಲಿ ತೊಗೊಂಬರ್ಬೇಕಾದ್ರೆ, ಇಲ್ಲಿಂದ ಏನು ಬ್ರೇಕ್ಔಟ್ ಫೇಲ್ಯೂರ್ ಆದರೆ ನಿಮಗೆ ಒಂದು ಚಾನ್ಸ್ ಇದೆ ಅಂತ ನಿಮ್ಗೆ ಹೇಳಿದೆ ಅಲ್ವಾ. ಇಲ್ಲಿ ನಾನು ಈ ಝೋನಿಗೆ ಬಂದಾಗ
ಕೂಡ ಆ ಲೆವೆಲ್ನ ರೆಸ್ಪೆಕ್ಟ್ ಮಾಡ್ಕೊಂಡು ಮತ್ತೆ ವಾಪಸ್ ಮೇಲೆ ಹೋಗೋಯ್ತು. ಇಲ್ಲಿ ತನಕ ನಾನು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡ್ಲೇ ಇಲ್ಲ. ಸೊ ಇಲ್ಲೂ ಕೂಡ ನಾನೊಂದು ದೊಡ್ಡ ಸ್ಟಾಪ್ ಲಾಸ್ನ ತಿನ್ನಬೇಕಾಯ್ತು. ಸೊ ಇಲ್ಲೂ ಕೂಡ ಒಂದು ದೊಡ್ಡ ಸ್ಟಾಪ್ ಲಾಸ್, ಇಲ್ಲೂ ಕೂಡ ದೊಡ್ಡ ಸ್ಟಾಪ್ ಲಾಸ್. ಸೊ ಓವರಾಲ್ ಆ ಕಾರಣದಿಂದಾಗಿ ನನಗೆ ನಿಫ್ಟಿ ಬಂದಿರೋ ಪ್ರಾಫಿಟ್ ಹೋಗಿ ನಾನು ನನ್ನ ಡೇನ ಲಾಸಲ್ಲೇ ಬುಕ್ ಮಾಡ್ಕೊಂಡೆ. ಇವತ್ತಿನ ಕಾರಣ ಬಿಗ್ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ ನನ್ನ ಲಾಸಿಗೆ ಕಾರಣ, ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋಕೆ ನಿಫ್ಟಿನಲ್ಲಿ ಹೇಳಿದ್ದೀನಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ. ಅದಾದಮೇಲೆ ನೀವು ಯಾರಾದರೂ ಸಿ ಇಲ್ಲಿ ಬೈ ಮಾಡಿದ್ರು ನೀವು ಈ ರೀತಿಯಾಗಿ ಒಂದು ಝೋನನ್ನು ಇಟ್ಕೊಂಡು ನೀವು ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ನೀವು ಟ್ರಾವೆಲ್ ಮಾಡ್ತಾ ಹೋಗ್ಬೋದಿತ್ತು. ಬಟ್ ಇವತ್ತು ತುಂಬ ಟೈಮ್ ತೊಗೊಂಡು ಹೋಗಿರುತ್ತೆ, ತುಂಬ ನಿಧಾನವಾಗಿ ಹೋಗಿರುತ್ತೆ, ತುಂಬ ಬೋರಿಂಗ್ ಡೇ ಆಗಿರುತ್ತೆ ಆಪ್ಷನ್ ಬೈಯರ್ಸಿಗೆ. ಆಪ್ಷನ್ ಸೆಲ್ಲರ್ಸ್ ಆದರೆ ನೀವು ಸ್ಟ್ರಾಂಗಲು ಸ್ಟ್ರಾಡಲು ಮಾಡೋಕ್ಕೆ ನಿಮಗೆ ಒಳ್ಳೆಯ ದಿನ ಆಯಿತು. 17,812 ರಿಂದ 17,471 ನಾವೇನು ಝೋನ್ ಮಾತಾಡ್ಕೊಂಡಿದ್ವಿ ನೋಡಿ, ಅದೇ ಝೋನಲ್ಲಿದೆ. ನಾಳೆ ಈ ಝೋನನ್ನು ಮೇಲೋ ಕೆಳಗಡೆ ಬ್ರೇಕ್ ಆಗುವಂಥ ಸಾಧ್ಯತೆ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಬಜೆಟ್ ಡೇ ಕೂಡ ಆಗಿರೋದ್ರಿಂದ ವೊಲಟಿಲಿಟಿ ಇರುತ್ತೆ. ಸೊ ನಾಳೆ ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡು ಟ್ರೇಡ್ ಮಾಡಿ. ನನ್ನ ಪ್ರಕಾರ ನಾಳೆ ಅಪ್ ಮೂಮೆಂಟೇ ಬರೋ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ತಪ್ಪಾಗಿ ಇವತ್ತು ನೋಡಿ, ಇವತ್ತು ತಪ್ಪಾಗಿದ್ದೀನಿ, ನಾಳೆನೂ ಕೂಡ ನಾನು ತಪ್ಪಾಗ್ಬೋದು. ಹಾಗಾಗಿ ಆ ಕಾರಣದಿಂದಾಗಿ ನೀವು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಈ ಝೋನನ್ನು ಇಲ್ಲಿ ಒಂದು 2-3 ಸಲ ಟೆಸ್ಟ್ ಮಾಡೋಕ್ಕೆ ಬಂದಿದೆ, ಇವತ್ತು ಕೂಡ ಅಲ್ಲಿ ಕ್ಲೋಸಿಂಗ್ ಆಗಿಲ್ಲ. ಸೊ ನಾಳೆ ಏನಾದರೂ ಈ ಝೋನನ್ನು ಬಿಟ್ಟು ಹೊರಟೋಯ್ತು ಅಂದರೆ 17,800 ಲೆವೆಲ್ ಏನಿದೆ ಅಲ್ಲಿ ತನಕ ನಾವು ಖಂಡಿತ ಟ್ರಾವೆಲ್ ಆಗ್ತೀವಿ. ಒಂದು 150 ಪಾಯಿಂಟ್ಗಳು ನಿಫ್ಟಿನಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಬಜೆಟ್ ಸೆಷನ್ ಎಲ್ಲ ಶುರುವಾಗ 10-11 ಗಂಟೆ ಮೇಲಾಗುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ನಾಳೆ ಒಳ್ಳೆ ಟ್ರೇಡ್ ಇರುತ್ತೆ, ಫಸ್ಟ್ ಹಾಫಲ್ಲಿ ಸ್ವಲ್ಪ ತಣ್ಣಗೆ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸೊ ಅದೇ ಏನಾದರೂ ಇಲ್ಲಿಂದ ರಿಜೆಕ್ಷನ್ ಬಂತು ಅಂದರೆ ನೋಡಿ, 3 ಟೈಮ್ ರಿಜೆಕ್ಷನ್ ಆಗಿದೆ ಇದು, ಇಲ್ಲಿಂದ ನಮಗೆ ಕೆಳಗಡೆ ಒಂದು ದೊಡ್ಡ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ನಮಗೆ ಇವಾಗ 40,800 ಝೋನ್ ಏನಿದೆ ಅದ್ರ ತನಕ ಬಂದು ಇವತ್ತು ನಿಂತಿದೆ. ನಾನು ನಿಮಗೆ ಹೇಳಿದ್ದೆ ಕೂಡ 40,800 ಅನ್ನೋದು ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಈ ಝೋನಲ್ಲಿ ನಮಗೆ ಇವತ್ತು ಚಾನ್ಸಸ್ ಕಮ್ಮಿ ಇದೆ ಅಂತ ನಾನು ಸ್ವಲ್ಪ ಪಿ ಕಡೆ ಬಯಾಸ್ ಜಾಸ್ತಿ ಆಗಿದೆ. ಈ ಪಾಯಿಂಟಲ್ಲಿ ಇಲ್ಲಿಂದ ರಿಜೆಕ್ಷನ್ ಬಂದಾದಾಗ ನಾನು ಇದೇನು ಮೂಮೆಂಟ್ ಇದೆ ಇವತ್ತು ಇಲ್ಲಿ ಬಸ್ ಸ್ಟಾಪ್ ಝೋನು ಇಲ್ಲಿ ತನಕ ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲಿ ತನಕ ಬಂದು ಟೆಸ್ಟ್ ಮಾಡುತ್ತೆ ಅಂತ, ಹಾಗಾಗಿ ಇಲ್ಲಿ ಬಂದರೂ ನಾನು ಎಕ್ಸಿಟ್ ಮಾಡ್ಕೊಳ್ಲಿಲ್ಲ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಮತ್ತೆ ಮೇಲ್ಗಡೆ ಮೂಮೆಂಟ್ ಕೊಟ್ಟಾಗ ಹೋದಾಗ ನಾನು ಇಲ್ಲಿ ಡೀಪ್ ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೋಬೇಕಾಯಿತು. ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಟ್ರೆಂಡ್ ಲೈನ್ ಹಾಕೊಂಡು ಖಂಡಿತ ಇವತ್ತು ಇವತ್ತು ಹೊಸ ಲೈನ್ ಹಾಕೊಂಡಿದ್ದೀನಿ. ಇದು 40,478 ಲೆವೆಲ್ ಇವತ್ತು ಟೆಸ್ಟ್ ಆಗಿ ಇವತ್ತು ನಮಗೆ ಸಪೋರ್ಟ್ ಮಾಡಿದಂಥ ಲೆವೆಲ್ ಅಲ್ವಾ, ಇಲ್ಲಿ ರೆಸ್ಪೆಕ್ಟ್ ಮಾಡಿದೆ. ಸೊ ಹಾಗಾಗಿ ಇವತ್ತು ನಾನು ಹೊಸದಾಗಿ ಹಾಕೊಂಡಿರುವಂಥ ಲೈನು. ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗ್ಬೋದು ಅಂತಂದರೆ ನೋಡಿ, ಈ ಝೋನನ್ನು ಕ್ರಾಸ್ ಆಗಿ ಮೇಲೆ ಹೋದ್ವಿ ಅಂದರೆ 40,800 ನಾವು ದಾಟಿದ್ವಿ ಅಂದರೆ 41,200 ತನಕನೂ ನನಗೆ ಟ್ರಾವೆಲ್ ಆಗ್ತೀವಿ ಅಂತ ಅನಿಸ್ತಾ ಇದೆ. ಅಂದರೆ ಮೊನ್ನೆದು ಏನು ಒಂದು ಹೈ ಮಾಡಿತ್ತು ಅಲ್ಲಿ ತನಕ ಟ್ರಾವೆಲ್ ಆಗೋ ಸಾಧ್ಯತೆ ಇದೆ. ಅದು ಬಜೆಟಲ್ಲಿ ಏನಾದರೂ ಒಳ್ಳೆಯ ಘೋಷಣೆ ಬಂದು ಆ ರೀತಿ ಆದರೆ, ಸೊ ಇದು ಒಂದು ಇವೆಂಟ್ ಬೇಸ್ಡ್ ಆಗಿರುತ್ತೆ. ಹಾಗಾಗಿ ನಾಳೆ ಕೂಡ ತುಂಬ ವೊಲಟಿಲಿಟಿ ಇರುತ್ತೆ. ಯಾರಾದರೂ ಬಿಗಿನರ್ಸ್ ಇದ್ದಾರೆ ಅಂದರೆ ದಯವಿಟ್ಟು ಮಾರ್ಕೆಟ್ನ ವಾಚ್ ಮಾಡಿ ಟ್ರೇಡ್ ಮಾಡೋಕ್ಕೆ ಹೋಗಿಬಿಡಿ. ಅದೇ ರೀತಿ ಕೆಳಗಡೆ ಬಂತು ಅಂದರೆ ನೋಡಿ, 39,500 ಈ ಝೋನ್ಗಳನ್ನು ಏನಾದರೂ ಬೀಟ್ ಆಗಿ ಕೆಳಗಡೆ ಹೋಯಿತು ಅಂತಂದರೆ ನಮಗೆ ಒಂದು ದೊಡ್ಡ ಫಾಲ್ ಆಗೋಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನೀವು ಒನ್ ಡೇ ಕ್ಯಾಂಡಲ್ ನೀವು ನೋಡೋದಾದ್ರೂ ನೋಡಿ, 39,600 ಝೋನ್ ಹತ್ತು 445 ತನಕ ಬಂದು ಈ ಬಸ್ ಸ್ಟಾಪ್ ಝೋನ್ನ ಟೆಸ್ಟ್ ಮಾಡಿಬಿಟ್ಟು ಹೋಗಿದ್ದೀವಿ. ಅಂಥ ದೊಡ್ಡ ನೀಜರ್ ಕ್ರಿಯಾಕ್ಷನ್ ನಾಳೆ ಬರದಲ್ಲೇ ಇರ್ಬೋದು. ಈ ಒಂದು ಏನು ಒಂದು ಡೋಜಿ ಕ್ಯಾಂಡ್ಲು ಮಾಡಿತ್ತು ಇದಕ್ಕಿಂತ ಕೆಳಗಡೆ ಅಂತೂ ನಾಳೆ ಅಂಥ ವೊಲಟಿಲಿಟಿ ದಿನ ಇರೋದಿಲ್ಲ, ಅಷ್ಟು ಮೂಮೆಂಟ್ ಕೆಳಗಡೆ ಬರುವಂಥದ್ದು. ಇಲ್ಲಿ ನನಗೆ ಮಾರ್ಕೆಟ್ ಈ ಝೋನಲ್ಲೇ ಉಳಿಯುತ್ತೆ ಅಂತ ಅನಿಸ್ತಾ ಇದೆ ನಾಳೆ ಕೂಡ. ಸೊ ಬಟ್ ಒಂದು ಪಾಸಿಟಿವ್ ನೋಟಲ್ಲಿ ಇಲ್ಲಿ ತನಕ ಹೋಗುವಂಥ ಸಾಧ್ಯತೆ ಇದೆ. ಅದು ಅಷ್ಟೊತ್ತಿಗೆ ಅದಾನಿ ನ್ಯೂಸಿಂದ ಏನಾದರೂ ನಮಗೆ ಮತ್ತೆ ನೆಗೆಟಿವ್ ನ್ಯೂಸ್ ಬಂತು ಅಂತಂದರೆ ಇಲ್ಲಿಂದ ರೀಟೆಸ್ಟ್ ಮಾಡಿ ಮತ್ತೆ ನಾವು ಒಂದು ಕೆಳಗಡೆ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಇಲ್ಲಿಂದ ಏನಾದರೂ ಆ ನ್ಯೂಸ್ ರಿಪೋರ್ಟ್ಗಳ ಬಗ್ಗೆ ಏನಾದರೂ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಂದು ಬೇರೆ ಥರದಲ್ಲಿ ಇದು ಅಲ್ಲ, ಇದು ಕ್ರೆಡಿಬಲ್ ಅಲ್ಲ ಅಂತ ಗೊತ್ತಾಯಿತು ಅಂತಂದರೆ ಮತ್ತೆ ಈ ಬಸ್ ಸ್ಟಾಪ್ ಝೋನ್ ಏನಿದೆ ಇಲ್ಲಿ ತನಕ ನಾವು ಟೆಸ್ಟ್ ಮಾಡೋಕ್ಕೆ ಮುಂಬರೋ ದಿನಗಳಲ್ಲಿ ಹೋಗ್ಬೋದು. ಸೊ ಈ ರೀತಿಯಾಗಿದೆ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಅದಾನೇ ಸ್ಟಾಕಲ್ಲಿ ಯಾರಾದರೂ ಹೋಲ್ಡಿಂಗ್ ಇದೆ ಅಂತಂದರೆ ಅಥವಾ ಎಫ್ ಪಿ ಒ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಯಾರು ನೋಡ್ತಿದ್ದಾರೆ ಅಂದರೆ ಏನಾಗಿದೆ ನನಗೆ ಸ್ಟೇಟಸ್ ಗೊತ್ತಿಲ್ಲ. ಸೊ ದಯವಿಟ್ಟು ಅದರಿಂದ ಆಚೆ ಇರಿ ಅಂತಲೇ ಹೇಳ್ತೀನಿ. ನಾನು ಅವ್ರ ಪರವಾಗಿ ವಿರೋಧವಾಗಿದ್ದೀನಿ ಅಂತ ಹೇಳ್ತಿರೋದಲ್ಲ ಇದು. ಬಟ್ ನಿಮ್ಗೆ ಇದೊಂಥರ ರಿಸ್ಕ್ ಇದೆ ಅಲ್ವಾ. ಈಗ ಆಲ್ರೆಡಿ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದೆ. ನೋಡಿ, ಯಾವತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಎಮೋಷನಲ್ ಆಗಿ ಯೋಚನೆ ಮಾಡಬಾರ್ದು. ಇಲ್ಲಿ ಪೇಟ್ರಿಯಾಟಿಸಮ್ನ ಕೆಲವರು ಹೇಳ್ತಾ ಇದ್ದಾರೆ, ಪಾಲಿಟಿಕ್ಸ್ನ ತರ್ತಾ ಇದ್ದಾರೆ. ನಾನು ಯಾರು ಪರವಾಗೂ ಹೇಳ್ತಾ ಇಲ್ಲ, ವಿರೋಧವಾಗೂ ಹೇಳ್ತಾ ಇಲ್ಲ. ಮತ್ತು ನನಗೆ ಕನ್ಸರ್ನ್ ಕೂಡ ಇದೆ, ಇಂಥ ಒಂದು ದೊಡ್ಡ ಗ್ರೂಪ್ ಆಫ್ ಕಂಪನಿ ನಮ್ಮ ದೇಶದ್ದು ಕೊಲ್ಯಾಪ್ಸ್ ಆದರೆ ಇದು ನಮ್ಮ ದೇಶಕ್ಕೆ ಎಕನಾಮಿಗೆ ಖಂಡಿತವಾಗ್ಲೂ ಒಂದು ಕೆಟ್ಟ ಹೆಸರು, ಅಂದರೆ ಒಂದು ಹಿನ್ನಡೆ ಆದಂಗೆ ಆಗುತ್ತೆ. ಯಾಕೆಂದರೆ ನಮ್ಮ ಹತ್ರ ಇರೋದೇ ಬೆರಳಡಿಕೆಯಷ್ಟು ಒಳ್ಳೆಯ ಕಾರ್ಪೊರೇಟ್ ಗ್ರೂಪ್ಗಳು, ಟಾಟಾದಿದೆ, ಅಂಬಾನಿದಿದೆ, ದಮಾನಿದಿದೆ, ಈ ರೀತಿ ಎಲ್ಲ ಇರೋಂಥದ್ದು. ಸೊ ಅದಾನಿ ಅನ್ನೋದು ಒಂದು ದೊಡ್ಡ ಗ್ರೂಪ್ ಆಫ್ ಸ್ಟಾಕ್ಸ್ ಅವ್ರದ್ದು. ಎಸ್ಪೆಷಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ತುಂಬ ಒಳ್ಳೆಯದಂಥ ಒಂದು ಸಪೋರ್ಟ್ನ ಬಂದಿದೆ ಅವರ ಗ್ರೂಪ್ ಆಫ್ ಕಂಪ್ನಿಯಿಂದ, ಅಂದರೆ ಪೋರ್ಟ್ಸ್ ಬಿಸ್ನೆಸ್ಸಲ್ಲಾಗಲಿ, ಏರ್ಪೋರ್ಟಲ್ಲಾಗಲಿ, ಇದರಲ್ಲಾಗಲಿ. ಸೊ ಅದಕ್ಕೆ ನಮಗೆ ಒಂದು ಹಿನ್ನಡೆ ಆಗುತ್ತೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಹಾಗಂತ ಅದೊಂದೇ ಕಾರಣಕ್ಕೆ ನಾವು ಅವ್ರನ್ನ ಬೆಂಬಲಿಸ್ಕೊಂಡು ಹೋಗಬೇಕು ಅಂತಲೂ ಅಲ್ಲ. ಇಲ್ಲಿ ಯಾರು ಯಾರಾದರೂ ತಪ್ಪು ಮಾಡಿದರೆ ಅದು ಆದಷ್ಟು ಬೇಗ ಗೊತ್ತಾಗುತ್ತೆ,
ಆದರೆ ನಮಗೆ ಒಳ್ಳೇದಲ್ವಾ. ತುಂಬ ನೀವು ಫೈನಲ್ ಸಿಚುವೇಷನ್ಗೆ ಹೋಗಿ ಏನು ಮಾಡ್ದಲ್ಲ ಇದ್ದರೆ ಆವಾಗ ಮಾರ್ಕೆಟಲ್ಲಿ ಅದನ್ನು ರಿಕವರ್ ಆಗೋಕ್ಕೆ ನಮಗೆ ಸುಮಾರು ಹೊತ್ತು ಬೇಕು. ಬಟ್ ಅರ್ಲಿ ಸ್ಟೇಜಲ್ಲೇ ನಮಗೆ ಇದು ಗೊತ್ತಾಯಿತು ಅಂತಂದರೆ ನಮ್ಮ ಎಕನಾಮಿಗೆ ದೂರದೃಷ್ಟಿಯಿಂದ ನೋಡಿದ್ರೆ ಒಳ್ಳೆಯದು. ಟೆಂಪ್ರರಿಗೆ ನಮ್ಗೆ ಪುಲ್ ಬ್ಯಾಕ್ ಅಂತ ಅನಿಸ್ಬೋದು, ಬಟ್ ಲಾಂಗ್ ರನ್ನಲ್ಲಿ ನಮ್ಗೆ ಅದು ಒಳ್ಳೇದೇ ಆಗುತ್ತೆ. ಹಾಗಾಗಿ ಯಾರು ಸತ್ಯವಾಗ ಪರವಾಗಿದ್ದಾರೋ ಅವ್ರು ಗೆಲ್ಲಿ ಅಂತ ಆಶಿಸೋಣ. ಇಲ್ಲಿ ನಾನು ಹಿಂಡನ್ ಪರವಾಗಿಯೂ ಇಲ್ಲ, ಅದಾನಿ ಅವ್ರ ಪರವಾಗೂ ಇಲ್ಲ. ಬಟ್ ಈಗ ಅದರಿಂದ ಒಂದು ರಿಯಾಕ್ಷನ್ ಆಗ್ತಾ ಇರೋದ್ರಿಂದ ಇಲ್ಲಿ ನ್ಯೂಸ್ ಬೇಸ್ಡಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗಾಗಿ ಈ ವಾರಗಳ ಕಾಲ ಬಜೆಟ್ ಕೂಡ ಬರೆದಿದೆ, ನೆಕ್ಸ್ಟು ಫೆಡ್ ಮೀಟ್ ಇದೆ, ಆರ್ ಬಿ ಐ ಮೀಟ್ ಇದೆ, ಇದೆಲ್ಲ ಕಾರಣದಿಂದಾಗಿ ತುಂಬ ವೊಲಟಿಲಿಟಿ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ, ಆದ್ರೂ ಕಮ್ಮಿ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ನಾನು ಕಮ್ಮಿ ಕ್ವಾಂಟಿಟಿನಲ್ಲೇ ಇದ್ದೆ, ಬಟ್ ನಾನು ಸೆಕೆಂಡ್ ಟ್ರೇಡ್ ಮಾಡಬೇಕಾದ್ರೆ ನಾನು ಅಗ್ರೆಸಿವ್ ಆದೆ. ಯೂಶ್ವಲಿ ನಾನು ಸೆಕೆಂಡ್ ಹಾಫ್ ಟ್ರೇಡ್ನ ಅಗ್ರೆಸಿವ್ ಮಾಡೋದಿಲ್ಲ, ಆ ಕಾರಣದಿಂದಾಗಿ ನನಗೆ ಇವತ್ತು ಲಾಸ್ ಆಯಿತು. ಸೊ ಇದಿಷ್ಟು ನನ್ನ ಲರ್ನಿಂಗ್ಸ್ ನಿಮಗೆ ಇವತ್ತು ಹೇಳಿರುವಂಥದ್ದು. SBI ಕೂಡ ಪಾಸಿಟಿವ್ ಆಗಿದೆ, ನಾಳೆ ಒಂದು ಬ್ರೇಕ್ಔಟ್ಗೆ ರೆಡಿ ಆಗೋ ಥರ ಕಾಣ್ತಾ ಇದೆ. ಜೊತೆಗೆ ನಿಮಗೆ ಕೋಟಕ್ ಬ್ಯಾಂಕಲ್ಲಿ, ICICI ಬ್ಯಾಂಕಲ್ಲಿ ಎಲ್ಲದರಲ್ಲೂ ಒಂದು ಆಲ್ಮೋಸ್ಟ್ ಡೇ ಹೈ ಹತ್ತಿರ ಬಂದು ಕ್ಲೋಸ್ ಆಗಿರೋದ್ರಿಂದ ನನಗೆ ಬ್ಯಾಂಕ್ ನಿಫ್ಟಿ ನಾಳೆ ಬುಲ್ಲಿಶ್ ಆಗೋ ಥರ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಇದು ನನ್ನ ವ್ಯೂ ಅಷ್ಟೇ. ಸೊ ನಾಳೆ ಏನಾಗುತ್ತೆ ಅಂತ ನೋಡಿಕೊಂಡು ಆ ರೀತಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ 2008 ಯಾವಾಗ ಒಂದು ಹೌಸಿಂಗ್ ಬಬಲ್ ಕೊಲ್ಯಾಪ್ಸ್ ಆಯಿತು, US ನೇಕೆಡ್ ಶಾರ್ಟ್ ಪೊಸಿಷನ್ನ ತೊಗೊಂಡೋದನ್ನ ಬ್ಯಾನ್ ಮಾಡಿದಾರಂತೆ. ನಮ್ಮ ದೇಶದಲ್ಲಿ ಅದಿಲ್ಲ, ಅಂದರೆ ಈ ರೀತಿ ಯಾರು ಬಂದು ಒಂದು ಅಲಿಗೇಷನ್ ಮಾಡಿ ಅವರು ಕಂಪ್ಲೀಟಾಗಿ ಶಾರ್ಟ್ ಪೊಸಿಷನ್ ತೊಗೊಂಡು ಕೂತ್ಕೋಬೋದಲ್ವ ಆ ರೀತಿಯಾಗಿ. ಅದ್ರ ಬಗ್ಗೆ ನಿಮಗೆ ವೀಡಿಯೋ ಬೇಕು ಅಂತಂದರೆ ಪ್ರೀಮಿಯರ್ ಪ್ಲೀಸ್ ಅಂತ ನೀವು ಕಮೆಂಟ್ ಮಾಡಿ ಈ ವೀಡಿಯೋಗಳಿಗೆ. ನಾನು ಮುಂಬರೋ ದಿನಗಳಲ್ಲಿ ಆದರೂ ಒಂದು ಸಂಡೇ ಅದ್ರ ಬಗ್ಗೆ ಏನಾಗಿತ್ತು US ಮತ್ತು ಏನದರಿಂದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅದನ್ನು ಬ್ಯಾನ್ ಮಾಡಿದ್ರೆ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ತೀನಿ. ನಮ್ಮ ಚಾನಲ್ನ 2023 ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.